ಶವ ಸಂಸ್ಕಾರಕ್ಕೆ ಅಲ್ಲಿವರೆಗೆ ನಮ್ಮ ಸ್ಮಶಾನಕ್ಕೆ ಬಂದ ನಂತರ ಎಷ್ಟೋ ಜನ ಸ್ವಂತ ಮಕ್ಕಳೇ ಕೊಲ್ಲಿ ಇಡಲಿಕ್ಕೆ ಯಾವುದಕ್ಕೂ ಮುಂದೆ ಬರದ ಅಂತ ಒಂದು ಸನ್ನಿವೇಶ ಆಗಿದೆ ಇವಾಗ. ಎಲ್ಲದಕ್ಕೂ ನಾವೇ ಆಂಬ್ಯುಲೆನ್ಸ್ ಚಾಲಕರೇ ಅಣ್ಣ ತಮ್ಮಂದಿರಾಗಿ ನಾವೇ ಕೊಲ್ಲಿ ಇಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾರು ಸಂಬಂಧಿಕರು ಯಾರೇ ಬಂದರೂ ಸ್ಮಶಾನದ ಗೇಟ್ವರೆಗೆ ಮಾತ್ರ ಬರ್ತಾರೆ, ಗೇಟ್ ಒಳಗಡೆ ಯಾರೂ ಬರ್ತಾ ಇಲ್ಲ. ಈ ಇದರಲ್ಲಿ ಹೇಳೋದಿದ್ರೆ ನಾವು ಈ ಕೊರೋನಾ ಅನ್ನುವ ಈ ಮಹಾಮಾರಿಯನ್ನು ನಾವು ತೊಲಗಿಸಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ನಾವು ಇದನ್ನು ಇದೇ ಥರ ಮುಂದುವರಿಸ್ತಾ ಹೋದರೆ ನಮಗೇನೆ ತುಂಬ ಕಂಟಕ ಬರುತ್ತೆ ಮುಂದಿನ ದಿನಗಳಲ್ಲಿ. ಈಗ ಸ್ಮಶಾನಕ್ಕೆ ಯಾರಾದರೂ ಬಂದು ನೋಡಿದರೆ ಗೇಟ್ವರೆಗೆ ಮಾತ್ರ ಜನಗಳು ಬರ್ತಾರೆ ವಿನಃ ಗೇಟ್ ಒಳಗಡೆ ಯಾರೂ ಬರಲ್ಲ. ಅದನ್ನು ಎತ್ತಿ ಸವದ ಇದಕ್ಕೆ ಇಟ್ಟು ಬೆಂಕಿ ಕೊಡೋದು ಎಲ್ಲ ನಮ್ಮ ಚಾಲಕರು ಆಗಿರ್ತಾರೆ. ಯಾರು ಈಗ ನಮ್ಮ ಚಾಲಕರೇ ಕೆಲವರಿಗೆ ತಂದೆ ಥರ ಅಥವಾ ಕೆಲವರಿಗೆ ಮಕ್ಕಳ ಥರ ಕೆಲವರಿಗೆ ಅಣ್ಣ ತಮ್ಮಂದಿರಾಗಿ ಕೊಲ್ಲಿಡುವಂಥ ಒಂದು ಸನ್ನಿವೇಶ ಬಂದಿದೆ ಸರ್ ಇವಾಗ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳುವುದು ಏನಂತ ಹೇಳಿದರೆ, ಮೊದಲನೇದಾಗಿ ಡ್ರೈವರ್ಸ್ಗೆ ಮರ್ಯಾದೆ ಕೊಡಿ, ಆ್ಯಂಬುಲೆನ್ಸ್ ಚಾಲಕರಿಗೆ ಅವರ ಜೀವದ ಹಂಗು ತೊರೆದು ನಿಮ್ಮ ಯಾರು ಮೃತಪಟ್ಟರು ಅಥವಾ ಕೊರೋನಾ ಪೇಷಂಟನ್ನು ಮನೆಯಿಂದ ಹಾಸ್ಪಿಟಲ್ಗೆ ಹಾಸ್ಪಿಟಲಿಂದ ಮನೆಗೆ ಅವರ ಜೀವದ ಹಂಗು ತೊರೆದು ಅವರು ಸಾಗಿಸ್ತಾ ಇದ್ದಾರೆ. ಎರಡನೇದಾಗಿ ನೀವು ದುಡ್ಡು ಇವಾಗ ಎಷ್ಟೇ ಪೋಲ್ ಮಾಡಿದರು ಅದರಲ್ಲಿ ಜೀವ ಸರಿ ಮಾಡಲಿಕ್ಕೆ ಆಗಲ್ಲ, ದುಡ್ಡೇ ವೇಸ್ಟ್ ಆಗುತ್ತೆ ವಿನಃ ಇದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತಾವೆಲ್ಲರೂ ಸೇರಿಕೊಂಡು ಈ ಕೊರೋನಾ ಮಹಾಮಾರಿಯನ್ನು ನಾವು ಅಟ್ಟಿಸಬೇಕಾದ್ರೆ ತಾವೆಲ್ಲರೂ ಮನೆಯಲ್ಲೇ ಕೂತು ಸೇಫ್ ಆಗಿರಬೇಕು. ಯಾರಾದರೂ ಮನೆಯಿಂದ ಹೊರಗಡೆ ಬಂದರೆ ಮನೆ ಒಳಗಡೆ ಹೋಗುವಾಗ ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಂಡು ಮಾಸ್ಕ್ ತಪ್ಪದೇ ಬಳಸ್ಕೊಂಡು ಬನ್ನಿ ಅಂತೇಳಿ ವಿನಂತಿಸ್ತಾ ಇದ್ದೇವೆ. ನಾವು ಪುನೊಮ್ಮೆ ಈ ಕರ್ನಾಟಕ ರಾಜ್ಯವನ್ನು ಮೊದಲಿನ ಥರ ಮಾಡೋಣ, ಈ ಕೊರೋನಾ ಮಹಾಮಾರಿಯನ್ನು ನಾವು ಇಲ್ಲಿಂದ ತೊಲಗಿಸೋಣ ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇವೆ.